ಹಾಗೇನೆ ನಮ್ಮ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರ ಆಗಮನ ಆಗಿದೆ ಉಪಾಧ್ಯಕ್ಷರು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನ ಗೆದ್ದಂತ ಚಿಕ್ಕಣ್ಣ ಅವ್ರಿಗೆ ಬರ್ಲಿ ಪ್ಲೀಸ್ ಅಲ್ಲ ಒಂದು ನಿಮಿಷ ಮುಂದೆ ಬರಬೇಕಂತೆ ಅವ್ರು ಅಲ್ಲಿರೋರಿಗೆ ಕಾಣಿಸಬೇಕಂತೆ ಆಶೆ ಅವರೆ ಮುಂದೆ ಬರಬೇಕು ಅಂತ ನಾನು ಪಿಚ್ಚರ್ ಮಾಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಆ ಇದು ಸೌಂಡು ಈ ಸೌಂಡು ಎಂಟು ತಾರೀಕು ತೇಟ್ರಲ್ಲಿ ಬಂದ್ಬಿಟ್ರೆ ಸೂಪರು ಕೈವಾ ಎಲ್ಲರೂ ನೋಡಿದ್ದೀರಾ ಈಗ ಟ್ರೇಲರ್ನ ನಮ್ಮ ಧನ್ವೀರ್ ಬ್ರೋ ಇರೋ ಮಾಡಿದ್ದಾರೆ ಇದರಲ್ಲಿ ಹೊಸ ಥರ ತುಂಬ ಒಂದು ಒಂದಷ್ಟು ವರ್ಷ ಹಿಂದಕ್ಕೆ ನಮ್ಮ ಜಯತೀರ್ಥ ಸರ್ ಕರ್ಕೊಂಡು ಹೋಗಿದ್ದಾರೆ ಇದು ರಿಯಲ್ ಸ್ಟೋರಿ ನಮ್ಮ ಪೇಟದಲ್ಲ ಸರ್ ಕಾಟನ್ ಪೇಟದು ಅಂತ ಹೇಳ್ತಿದ್ದಾರೆ ಟ್ರೇಲರ್ ತುಂಬ ಚೆನ್ನಾಗಿದೆ ಎಂಟನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಸರ್ ದರ್ಶನ್ ಸರ್ ಡಿ ಬಸ್ ಏನಕ್ಕೆ ಅಂತ ಅಲ್ಲ ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ಯು ಸಿ ನಮ್ಮಂತ ಹೊಸಬುರ್ಗಳಿಗೆಲ್ಲ ನೀವು ಸಪೋರ್ಟ್ ಆಗಿ ಅಂತ ಇಲ್ಲ ನಾನು ಉಪಾಧ್ಯಕ್ಷ ಮಾಡೋಕ್ಕಿಂತ ಮುಂಚೆ ಅಳಬ ಅನ್ಕೊಂಡಿದ್ದೆ ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಹೊಸ್ಬಾನೆ ಅಂತ ಇಲ್ಲ ನಿಜವಾಗ್ಲು ಈಗ ನಮ್ಮ ಅಭಿಯವ್ರಿಗೆ ಆಗ್ಬೋದು ಈಗ ಧನ್ವೀರ್ ಅವ್ರಿಗೆ ಆಗ್ಬೋದು ನನ್ಗಾಗಬಹುದು ನಮ್ಮ ನಮ್ಮ ಆಶಾ ಭಟ್ ಸೊ ಎಲ್ಲ ಹೊಸ ಕಲಾವಿದ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಿದೀರ ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ ಅಂತ ಹೇಳ್ತಾ ಎಂಟನೇ ತಾರೀಕು ಎಲ್ಲರೂ ಕೈವ ನೋಡಿ ಕೈವ್ಗೆ ಒಂದ್ಸಲ ಜೈ ಸೊ ಚಿಕ್ಕಣ್ಣ ಅದೇ ತಾರೀಕು ಇನ್ನೊಂದು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಗೊತ್ತಾ ಇದು ಒಳ್ಳೆ ಬೆಳವಣಿಗೆ ಇದನ್ನ ನಾವು ನಿಜವಾಗ್ಲೂ ಇಲ್ಲಿ ಹೇಳಲೇಬೇಕು ಚಿಕ್ಕಣ್ಣ ಅವರ ಸಿನಿಮಾ ಉಪಾಧ್ಯಕ್ಷ ಬಿಡುಗಡೆ ಆಗ್ತಾ ಇದೆ ಧನ್ವೀರ್ ಅವರ ಕೈವಾ ಚಿತ್ರ ಬಿಡುಗಡೆ ಆಗ್ತಾ ಇದೆ ಮೊನ್ನೆ ಅಭಿಷೇಕ್ ಅವರ ಬ್ಯಾಡ್ ಮ್ಯಾನರ್ಸ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಆದರೆ ಇವರೆಲ್ಲ ಒಬ್ಬರು ಸಿನಿಮಾನ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಒಂದು ವೇದಿಕೆಯಲ್ಲಿ ಸೇರ್ತಾರೆ ಆ ವೇದಿಕೆಗೆ ಶಕ್ತಿಯಾಗಿ ದರ್ಶನ್ ಸರ್ ನಿಲ್ತಾರೆ ಕನ್ನಡ ಚಲನಚಿತ್ರರಂಗದ ಅತಿ ದೊಡ್ಡ ಬೆಳವಣಿಗೆ ಈ ಬೆಳವಣಿಗೆಗೆ ನಾವು ಸಂಭ್ರಮಿಸಬೇಕು ಬರ್ಲಿ ಚಪ್ಪಾಳೆ ಬೆಳವಣಿಗೆಗೆ ಪ್ಲೀಸ್ ಚಿಕಣ್ಣ ಇದು ನಮ್ದೇ ವೇದಿಕೆ ನಿಮ್ಮ ಸಿನಿಮಾ ಉಪಾಧ್ಯಕ್ಷ ಬಗ್ಗೆನು ಮಾತಾಡಿ ಇಲ್ಲ ಥ್ಯಾಂಕ್ ಯು ಸರ್ ಉಪಾಧ್ಯಕ್ಷ ಇಷ್ಟು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಏ ಕೇಳಿಸ್ಕೊಳ್ರ ಮರ ಯಾರ ನಾನು ಪಿಚ್ಚರ್ ಬಗ್ಗೆ ಮಾತಾಡ್ತಿದ್ದೀನಿ ಸೊ ನಂದು ಸದ್ಯದಲ್ಲೇ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಈ ಬೇರೆ ಭಾಷೆಗಳ ಪಿಚ್ಚರು ಎಲ್ಲ ನಾವು ಹಿಂಗೆಲ್ಲ ಮಾತಾಡ್ತೀವಿ ಬಟ್ ಸಿನಿಮಾ ಅಂತ ಬಂದರೆ ನಮ್ಮ ಕನ್ನಡದ ಮೇಲೆ ಪ್ರೀತಿ ಹೊಟ್ಟೋಗ್ಬಿಡುತ್ತೆ ಅವಾಗ ಯಾಕೆ ಅಂತ ಗೊತ್ತಿಲ್ಲ ದಯವಿಟ್ಟು ಎಲ್ರದ್ದು ಯಾವ್ದು ಸಿನ್ಮಾ ಚೆನ್ನಾಗಿರುತ್ತೆ ಇರೋದು ನೋಡ್ಬೇಡ್ರಿ ಯಾವ್ದು ಚೆನ್ನಾಗಿರುತ್ತೆ ದಯವಿಟ್ಟು ಆಮೇಲೆ ಅದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನೋಕ್ಕೆ ನಾವು ನೋಡಬೇಕು ಒಂದು ಸಲ ಯಾರೋ ಈಗ ಒಂದು ಸಾವಿರ ಜನ ಇರ್ತಾರೆ ಅಂದರೆ ಎಲ್ರಿಗೂ ಇಷ್ಟ ಆಗೋ ಥರ ಸಿನ್ಮಾ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ ಅವ್ನು ಯಾರಿಗೋ ಯಾವುದೋ ಒಂದು ಮೂಮೆಂಟ್ ಇಷ್ಟ ಆಗಿರಲ್ಲ ಅವ್ನು ಚೆನ್ನಾಗಿಲ್ಲ ಅಂದರೆ ಅವ್ನ ರಿವ್ಯೂ ಕೇಳ್ಕೊಂಡು ನಾವುಗಳು ಹೋಗೋಲ್ಲ ದಯವಿಟ್ಟು ಎಲ್ಲರೂ ಒಂದು ಸಲ ಕನ್ನಡ ಸಿನ್ಮಾನ ನೋಡಿ ಇಷ್ಟ ಆದರೆ ಯಾವ ಸಿನಿಮಾನೂ ಸೋಲಕ್ಕೆ ಬಿಡಬೇಡಿ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಚಿಕ್ಕಣ್ಣ ನಮ್ಮ ಕೈ